ನಮಸ್ಕಾರ ಕನ್ನಡ ಕುಲ ಬಾಂಧವರೇ, ಇದೊಂದು ವಿಚಿತ್ರ ಪ್ರಕರಣ. ಹೇಳಿಕೊಳ್ಳಲು ಇವನು ಪ್ರಾಣಿಶಾಸ್ತ್ರಜ್ಞ, ವಿಶೇಷವಾಗಿ ಮೊಸಳೆ ತಜ್ಞ. ಕ್ಯಾಮೆರಾದ ಮುಂದೆ ಅದ್ಭುತ ಅಭಿನಯ, ತಾನು ಒಳ್ಳೆಯವನು ಎಂಬ ತೋರ್ಪಡಿಕೆ. ಆದರೀಗ ಆತನ ಕರ್ಮಕಾಂಡ ಬಟಾ ಬಯಲಾಗಿದೆ, ಆತನೊಳಗಿದ್ದ ರಾಕ್ಷಸನ ಗುಟ್ಟು ರಟ್ಟಾಗಿದೆ. ಅಷ್ಟಕ್ಕೂ ಆತ ಮಾಡಿದ ಗನಂದಾರಿ ಕೆಲಸ ಏನು ಅಂತ ನೋಡಿದ್ರೆ ನೀವು ಅಚ್ಚರಿ ಪಡ್ತೀರಾ. ಇವನೇ ವಿಕೃತ ಆಸೆ ಬುರುಕ ಆಡಮ್ ಬ್ರಿಟನ್. ಬಹುಕಾಲದ ನಂತರ ಈತನಲ್ಲಿ ಅಡಗಿದ್ದ ವಿಕೃತ ಮನಸ್ಥಿತಿ ಹೊರ ಜಗತ್ತಿಗೆ ಗೊತ್ತಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 60 ಹೆಚ್ಚು ನಾಯಿಗಳನ್ನು ಅತ್ಯಾಚಾರ ಮಾಡಿದ ಕೀಚಕ. ಮಾತ್ರವಲ್ಲದೆ ಅವುಗಳನ್ನು ಕೋಣೆಗಳಲ್ಲಿ ಕೂಡಿ ಹಾಕಿ ನಿರ್ದಯವಾಗಿ ಹಿಂಸಿಸುತ್ತಿದ್ದ. ಅತ್ಯಾಚಾರವೆಸಗಿ ಮೂಕ ಪ್ರಾಣಿಗಳನ್ನು ಬರ್ಬರವಾಗಿ ಕೊಲ್ಲುತ್ತಿದ್ದ. ಮಾಡಿದ್ದುಣ್ಣು ಮಹಾರಾಯ ಎಂಬಂತೆ ಆಡಮ್ ಬ್ರಿಟನ್ಗೆ ಮಾಡಿದ ನೀಚ ಕೆಲಸಕ್ಕೆ ತಕ್ಕ ಶಿಕ್ಷೆಯಾಗಿದೆ. 249 ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹೌದು, ಕಳೆದ ವರ್ಷ ಈತ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. ನ್ಯಾಯಾಧೀಶ ಮೈಕೆಲ್ ಗ್ರಾಂಟ್ ಇದೊಂದು ವಿಚಿತ್ರ ಕ್ರೌರ್ಯ ಎಂದು ಹೇಳಿದ್ದಾರೆ. ಮುಂದಿನ ವಿಚಾರಣೆ ಆಗಸ್ಟ್ ತಿಂಗಳಲ್ಲಿ ನಡೆಯಲಿದೆ. ಆಡಮ್ ಬ್ರಿಟನ್ ಪರ ವಕೀಲರು ಆತ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಾನೆ, ಬಾಲ್ಯದಿಂದಲೂ ಅವನಿಗೆ ಈ ಸಮಸ್ಯೆ ಇದೆ, ಅವರದ್ದೇನು ತಪ್ಪಿಲ್ಲ ಎಂದು ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಿದ್ದಾರೆ. ಸದ್ಯ ನ್ಯಾಯಾಲಯ ಈ ವಿಚಾರವನ್ನು ಪರಿಗಣಿಸಿ ತನಿಖೆ ನಡೆಸುತ್ತಿದೆ. ತನಿಖೆಯ ವೇಳೆ ಅಂತಹ ವಿಚಾರ ಗಮನಕ್ಕೆ ಬಂದರೆ ಸ್ವಲ್ಪ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಬಹುದು. ಆದರೆ ಹೆಸರಾಂತ ಮೊಸಳೆ ತಜ್ಞ ಆಡಮ್ ಬ್ರಿಟನ್ ಮಾತ್ರ ಜನರಿಂದ ತೀವ್ರ ವಿರೋಧ ಎದುರಿಸುತ್ತಿದ್ದಾನೆ. ಅವನ ನೀಚ ಕೃತ್ಯದ ಬಗ್ಗೆ ಜನರು ಚೀ ತೂ ಎಂದು ಉಗಿಯುತ್ತಿದ್ದಾರೆ. ನಮಸ್ಕಾರ.